ಫ್ಯಾಕ್ಟ್ ನಂಬರ್ ಒನ್, ರೋಲ್ಸ್ ರಾಯ್ಸ್. ಈ ಕಾರ್ ಹೆಸರನ್ನ ಕೇಳಿದ ಕೂಡಲೇ ಒಂದು ರಾಯಲ್ಟಿ ಫೀಲಿಂಗ್ ಬರುತ್ತೆ, ಯಾಕಂದ್ರೆ ಇದು ಪ್ರಪಂಚದಲ್ಲೇ ಮೋಸ್ಟ್ ಎಕ್ಸ್ಪೆನ್ಸಿವ್ ಕಾರ್ ಬ್ರ್ಯಾಂಡ್ ಆಗಿದೆ. ಈ ಕಾರ್ ಅನ್ನ ತುಂಬಾ ಚೀಪ್ ಪ್ರೈಸ್ ಗೆ ಕೊಂಡ್ಕೊಳ್ಳಬೇಕೆಂದ್ರೆ ಚೀಪೆಸ್ಟ್ ಪ್ರೈಸ್ ಕಾರ್ 5 ಕೋಟಿಗೆ ಬರುತ್ತೆ. ಈ ಬಜೆಟ್ ಅಲ್ಲಿ ನಾವು ಎಷ್ಟು ಕಾರ್ ಗಳನ್ನ ಕೊಂಡುಕೊಳ್ಳಬಹುದು ಅನ್ನೋದನ್ನ ನೀವೇ ಊಹೆ ಮಾಡಿ. ಆದ್ರೆ ನೀವೆಂದಾದ್ರೂ ಯೋಚನೆ ಮಾಡಿದ್ದೀರಾ, ರೋಲ್ಸ್ ರಾಯ್ಸ್ ಕಾರ್ ಗಳ ಬೆಲೆ ಇಷ್ಟು ದುಬಾರಿಯಾಗಿ ಯಾಕಿರುತ್ತೆ ಅಂತ. ಸೋ ಇದರಲ್ಲಿ ಅಂತದ್ದೇನಿದೆ ಅನ್ನೋದನ್ನ ಈಗ ನೋಡೋಣ ಬನ್ನಿ. ಇದಕ್ಕೆ ಮೊದಲನೆಯ ಕಾರಣ ಕಸ್ಟಮೈಸೇಷನ್. ನೀವು ಕಾರ್ ಅನ್ನ ಆರ್ಡರ್ ಮಾಡೋದಕ್ಕೂ ಮುಂಚೆನೆ ನೀವು ಈ ಕಾರ್ ಅಲ್ಲಿ 44,000 ಕಲರ್ಸ್ ಅನ್ನ ಆಯ್ಕೆ ಮಾಡ್ಕೊಳ್ಬಹುದು. ಅಂದ್ರೆ ನಿಮಗೆ ಇಷ್ಟವಿರುವ ಬಣ್ಣವನ್ನ ನೀವು ಕಾರ್ ಅಲ್ಲಿ ಬೇಕಾದ ಕಡೆ ಹಾಕಿಸಿಕೊಳ್ಬಹುದು. ಎರಡನೆಯ ಕಾರಣ, ರೋಲ್ಸ್ ರಾಯ್ಸ್ ಕಾರ್ ಗಳ ಪ್ರೊಡಕ್ಷನ್ ಹೆಚ್ಚಾಗಿ ನಡೆಯೋದಿಲ್ಲ. ಆ ಕಾರ್ಗೋಸ್ಕರ ಹಣವನ್ನ ಪಾವತಿಸಿ ಆರ್ಡರ್ ಮಾಡಿದಾಗ ಮಾತ್ರವೇ ಕಾರ್ ನ ಮ್ಯಾನುಫ್ಯಾಕ್ಚರ್ ಮಾಡಲು ಪ್ರಾರಂಭಿಸ್ತಾರೆ. ಇನ್ನು ಮೂರನೆಯ ಕಾರಣ, ಕಾರ್ ಮೇಲಿರುವ ಡೀಟೇಲಿಂಗ್ಸ್ ನ ಕೈಗಳಿಂದಾನೇ ಮಾಡಿರ್ತಾರೆ. ನಾಲ್ಕನೆಯ ಕಾರಣ, ಇನ್ಸುಲೇಷನ್. ಅಂದ್ರೆ ಒಳಗಿರುವ ಇನ್ಸುಲೇಷನ್ ಎಲ್ಲವೂ 300 pounds ಆಫ್ ಸೌಂಡ್ ಪ್ರೂಫ್ ನಿಂದ ಮಾಡಲಾಗಿರುತ್ತೆ. ಇದರಿಂದ ಹೊರಗಿನ ಶಬ್ದಗಳು ಒಳಗಡೆ ಬರೋದಿಲ್ಲ. ಹಾಗೆ ಟೈರ್ ಗಳನ್ನ ಕೂಡ ಹೀಗೆ ಸ್ಪೆಷಲ್ ಫ್ಯೂಮ್ ನಿಂದ ತಯಾರಿಸಿರ್ತಾರೆ. ಇದರಿಂದ ಈ ಕಾರ್ ರಸ್ತೆ ಮೇಲೆ ಹೋಗುವಾಗ ತುಂಬಾ ಕಡಿಮೆ ಶಬ್ದ ಬರುತ್ತೆ. ಹಾಗೆ ಒಳಗಿನ ಇಂಟೀರಿಯರ್ ಅನ್ನ ಕೂಡ ನಿಮಗೆ ಇಷ್ಟ ಬಂದಂತೆ ಕಸ್ಟಮೈಸ್ ಮಾಡಿಕೊಳ್ಬಹುದು. ಅಂದ್ರೆ ಒಳಗಡೆ ಯಾವ ಮೆಟೀರಿಯಲ್ ನ ಬಳಸಬೇಕು, ಯಾವ ಸ್ಥಳದಲ್ಲಿ ಏನಿರಬೇಕು, ಅಂದ್ರೆ ನೀವು ಕ್ಯಾಬಿನೆಟ್ ಅನ್ನ ಇರಿಸಿಕೊಳ್ಬಹುದು, ಅಥವಾ ಸೀಕ್ರೆಟ್ ಲಾಕರ್ ಅನ್ನ ಇರಿಸಿಕೊಳ್ಬಹುದು, ಅಥವಾ ಮಿನಿ ಫ್ರಿಡ್ಜ್ ಅನ್ನ ಇನ್ಸ್ಟಾಲ್ ಮಾಡಿಸಿಕೊಳ್ಬಹುದು. ಹೀಗೆ ಎಲ್ಲಾ ಫೆಸಿಲಿಟೀಸ್ ಅನ್ನ ಮಾಡಿಸಿಕೊಳ್ಬಹುದು. ಹಾಗೆ ಕಾರ್ ಮೇಲಿರುವ ರೂಫ್ ಗೆ 1600 ಇಂಡಿವಿಜುವಲ್ ಲೈಟ್ಸ್ ಅನ್ನ ಇಟ್ಟಿರ್ತಾರೆ. ಇದರಿಂದ ನೀವು ಆಕಾಶದಲ್ಲಿ ನಕ್ಷತ್ರಗಳನ್ನ ನೋಡ್ತಿದ್ದಂತೆ ಕಾಣಿಸುತ್ತೆ. ಹೀಗೆ ರೋಲ್ಸ್ ರಾಯ್ಸ್ ಕಾರ್ ಗಳಲ್ಲಿ ಇನ್ನೂ ತುಂಬಾ ವಿಶೇಷತೆಗಳಿರ್ತವೆ. ಇದಕ್ಕಾಗಿ ಈ ಕಾರ್ ನ ಬೆಲೆ ತುಂಬಾ ದುಬಾರಿಯಾಗಿರುತ್ತೆ. ಫ್ಯಾಕ್ಟ್ ನಂಬರ್ 2, ಫ್ರೆಂಡ್ಸ್, ನಮ್ಮಲ್ಲಿ ತುಂಬಾ ಜನರು ಟೆಲಿಗ್ರಾಮ್ ನಿಂದ ಫ್ರೀ ಮೂವೀಸ್ ಗಳನ್ನ ಡೌನ್ಲೋಡ್ ಮಾಡಿಕೊಳ್ತಾರೆ, ಕೋರ್ಸಸ್ನ ಫ್ರೀಯಾಗಿ ನೋಡ್ತಾರೆ, ಮತ್ತೆ ಯಾವುದಾದ್ರೂ ಪೇಯ್ಡ್ ಸಾಫ್ಟ್ವೇರ್ ಅನ್ನ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ತಾರೆ. ಆದ್ರೆ ಬ್ಯಾಡ್ ನ್ಯೂಸ್ ಏನಂದ್ರೆ ಮುಂದಿನ ದಿನಗಳಲ್ಲಿ ಹೀಗೆ ಆಗೋದಿಲ್ಲ. ಅದು ಯಾಕೆಂದ್ರೆ ಈ ಮಹಿಳೆ ಕಾರಣದಿಂದ. ಹೌದು, ನೀತು ಸಿಂಗ್ ಅನ್ನೋ ಈ ಮಹಿಳೆ ಕೆಡಿ ಕ್ಯಾಂಪಸ್ ಇನ್ಸ್ಟಿಟ್ಯೂಟ್ ನ ಫೌಂಡರ್ ಹಾಗೆ ಡೈರೆಕ್ಟರ್ ಆಗಿದ್ದಾರೆ. ಇವರು ಕೆಲ ದಿನಗಳ ಹಿಂದೆ ಹೈಕೋರ್ಟ್ ಗೆ ಹೋಗಿ ಟೆಲಿಗ್ರಾಮ್ ಮೇಲೆ ಕೇಸ್ ಹಾಕ್ತಾರೆ. ಯಾಕಂದ್ರೆ ಇವರ ಕೋಚಿಂಗ್ ಇನ್ಸ್ಟಿಟ್ಯೂಟ್ ನಲ್ಲಿರುವ ಕೋಚಸ್, ಲೆಕ್ಚರ್ಸ್, ಬುಕ್ಸ್ ಎಲ್ಲವೂ ಟೆಲಿಗ್ರಾಮ್ ಅಲ್ಲಿ ಫ್ರೀಯಾಗಿ ಡೌನ್ಲೋಡ್ ಆಗ್ತಿವೆ ಅಂತ. ಇಲ್ಲಿ ಟೆಲಿಗ್ರಾಮ್ ನದೇ ತಪ್ಪಿರೋದ್ರಿಂದ ಟೆಲಿಗ್ರಾಮ್ ಆಪ್ ಈ ಕೇಸ್ ಅಲ್ಲಿ ಸೋಲುತ್ತೆ. ನಂತರ ಕೋರ್ಟ್ ತೀರ್ಪು ಕೊಟ್ಟಿದ್ದು ಏನಂದ್ರೆ, ಟೆಲಿಗ್ರಾಮ್ ಚಾನೆಲ್ಸ್ ಅಲ್ಲಿ ಫ್ರೀ ಕೋರ್ಸ್, ಫ್ರೀ ಕ್ಲಾಸಸ್, ಫ್ರೀ ಬುಕ್ಸ್, ಫ್ರೀ ಮೂವೀಸ್ ಚಾನೆಲ್ಸ್ ಗಳನ್ನ ನಡೆಸುತ್ತಿರುವವರ ಐಪಿ ಅಡ್ರೆಸ್, ಮೊಬೈಲ್ ನಂಬರ್, ಇಮೇಲ್ ಐಡಿ ಎಲ್ಲವನ್ನು ಗವರ್ನಮೆಂಟ್ ಗೆ ತಿಳಿಸುವಂತೆ ಹೇಳುತ್ತೆ. ಆದ್ರೆ ಇಲ್ಲಿ ಟೆಲಿಗ್ರಾಮ್ ಆ ಇಲ್ಲಿಗಲ್ ನವರನ್ನ ಸೇವ್ ಮಾಡಲು ಆ ಡೇಟಾ ಎಲ್ಲವೂ ಸಿಂಗಪುರ್ ಸರ್ವರ್ಸ್ ಅಲ್ಲಿ ಸೇವ್ ಆಗಿವೆ. ಸಿಂಗಪುರ್ ಲಾ ಪ್ರಕಾರ ಪಬ್ಲಿಕ್ ಡೇಟಾವನ್ನ ಯಾರಿಗೂ ಶೇರ್ ಮಾಡುವಂತಿಲ್ಲ ಅಂತ ಹೇಳುತ್ತೆ. ಆದ್ರೆ ಡೆಲ್ಲಿ ಹೈಕೋರ್ಟ್ ಟೆಲಿಗ್ರಾಮ್ ಭಾರತದಲ್ಲಿರಬೇಕೆಂದ್ರೆ ನಮಗೆ ಖಂಡಿತವಾಗ್ಲೂ ಡೇಟಾ ಶೇರ್ ಮಾಡಬೇಕು ಅಂತ ಖಡಕ್ ಆಗಿ ತೀರ್ಪು ನೀಡುತ್ತೆ. ಹಾಗೆ ಟೆಲಿಗ್ರಾಮ್ ನಲ್ಲಿ ಫ್ರೀಯಾಗಿ ಮೂವೀಸ್, ಇತರೆ ಫೈಲ್ ಸಿಗ್ತಿವೆ ಅಂತ ಡೌನ್ಲೋಡ್ ಮಾಡಿದ್ರೆ ಅದರಲ್ಲಿ ವೈರಸ್ ಇರುವ ಸಾಧ್ಯತೆ ಇರುತ್ತೆ. ಸೊ ಇದರಿಂದ ಎಚ್ಚರವಾಗಿರೋದು ಒಳ್ಳೇದು. ಫ್ಯಾಕ್ಟ್ ನಂಬರ್ 3, 2015 ಒಂದು ಸಾಮಾನ್ಯ ಡ್ರೆಸ್ ನ ಫೋಟೋ ಇಂಟರ್ನೆಟ್ ಅಲ್ಲಿ ತುಂಬಾ ವೈರಲ್ ಆಗುತ್ತೆ. ಹಾಗೆ ಇದರಲ್ಲಿ ಒಂದು ಕಾಂಟ್ರವರ್ಸಿ ಕೂಡ ಉಂಟಾಗುತ್ತೆ. ಅದೇನೆಂದ್ರೆ ಈ ಡ್ರೆಸ್ ನ ಕಲರ್ ಏನು ಅಂತ. ಈ ಕಾಂಟ್ರವರ್ಸಿ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಹೇಳೋದಕ್ಕೂ ಮುಂಚೆ, ನಿಮಗೆ ಈ ಡ್ರೆಸ್ ಯಾವ ಬಣ್ಣದಲ್ಲಿ ಕಾಣಿಸ್ತಿದೆ ಅನ್ನೋದನ್ನ ಎಲ್ಲರೂ ತಪ್ಪದೆ ಕಮೆಂಟ್ ನಲ್ಲಿ ತಿಳಿಸಿ. ಇಲ್ಲಿ ಮೇನ್ ಕಾಂಟ್ರವರ್ಸಿ ಏನಂದ್ರೆ, ಕೆಲವರು ಈ ಡ್ರೆಸ್ ಬ್ಲೂ ಅಂಡ್ ಬ್ಲ್ಯಾಕ್ ಕಲರ್ ಅಲ್ಲಿ ಇದೆ ಅಂತ ಹೇಳ್ತಿದ್ದಾರೆ, ಇನ್ನು ಕೆಲವರು ವೈಟ್ ಅಂಡ್ ಗೋಲ್ಡ್ ಕಲರ್ ಅಲ್ಲಿ ಇದೆ ಅಂತ ಹೇಳ್ತಿದ್ದಾರೆ. ನಿಮಗೂ ಕೂಡ ಇವೆರಡರಲ್ಲಿ ಯಾವುದೋ ಒಂದು ಕಲರ್ ಕಾಣಿಸಿರಬಹುದು, ಅದನ್ನೇ ನೀವು ಕಮೆಂಟ್ಸ್ ನಲ್ಲಿ ಬರೆದಿದ್ದೀರಾ ಅಲ್ವಾ? ಹಾಗಾದ್ರೆ ಈ ಡ್ರೆಸ್ ಯಾವ ಬಣ್ಣದಲ್ಲಿದೆ, ಇದರ ಸರಿಯಾದ ಉತ್ತರ ಏನು ಹೇಳು ಬ್ರೋ ಅಂತ ನೀವು ನನ್ನನ್ನ ಕೇಳಿದ್ರೆ ನೀವು ಹೇಳಿರೋ ಉತ್ತರನೇ ಕರೆಕ್ಟ್ ಅಂತ ಹೇಳ್ತೇನೆ. ಅಂದ್ರೆ ಬ್ಲೂ ಅಂಡ್ ಬ್ಲ್ಯಾಕ್ ಕಲರ್ನು ಸರಿಯಾದ ಉತ್ತರ, ಹಾಗೆ ಗೋಲ್ಡ್ ಅಂಡ್ ವೈಟ್ ಕಲರ್ನು ಸರಿಯಾದ ಉತ್ತರವಾಗಿದೆ. ಈಗ ನಿಮಗೆ ತುಂಬಾ ಕನ್ಫ್ಯೂಸ್ ಆಗಿರಬಹುದು, ಅದನ್ನ ಈಗ ಕ್ಲಿಯರ್ ಮಾಡ್ತೇನೆ ನೋಡಿ. ವಾಸ್ತವವಾಗಿ ಕಲರ್ ಎಂತಹ ವಸ್ತು ಅಂದ್ರೆ ಅದು ಫಿಸಿಕಲಿ ಎಕ್ಸಿಸ್ಟ್ ಇರೋದಿಲ್ಲ. ನಮಗೆ ಕಾಣಿಸೋ ಕಲರ್ಸ್ ನಮ್ಮ ಪರ್ಸೆಪ್ಷನ್ ಅಂದ್ರೆ ಗ್ರಹಿಕೆಯಾಗಿರುತ್ತೆ. ಕಲರ್ಸ್ ಬಗ್ಗೆ ಒಬ್ಬೊಬ್ಬರಿಗೆ ಒಂದೊಂದು ಗ್ರಹಿಕೆ ಇರುತ್ತೆ. ಒಂದು ಸ್ಟಡಿಯಲ್ಲಿ ಗೊತ್ತಾಗಿದ್ದು ಏನಂದ್ರೆ, ಈ ಡ್ರೆಸ್ ಅನ್ನ ವೈಟ್ ಅಂಡ್ ಗೋಲ್ಡ್ ಕಲರ್ ಅಲ್ಲಿ ನೋಡುವವರು ಎರ್ಲಿ ರೈಸರ್ಸ್ ಆಗಿರ್ತಾರೆ, ಅಂದ್ರೆ ಅವರು ಮುಂಜಾನೆ ಬೇಗ ಹೇಳ್ತಾರೆ. ಹಾಗೆ ಈ ಡ್ರೆಸ್ ಅನ್ನ ಬ್ಲೂ ಅಂಡ್ ಬ್ಲ್ಯಾಕ್ ಕಲರ್ ಅಲ್ಲಿ ನೋಡುವವರು ನೈಟ್ ಓವಲ್ಸ್, ಅಂದ್ರೆ ರಾತ್ರಿ ಬೇಗ ಮಲಗೋದಿಲ್ಲ. ನಮ್ಮ ಕಣ್ಣಿನ ಒಳಗಡೆ ಮಿಲಿಯನ್ ಗಳಷ್ಟು ರಾಡ್ಸ್ ಅಂಡ್ ಕೋನ್ಸ್ ಇರ್ತವೆ. ಮನುಷ್ಯನ ಕಣ್ಣಲ್ಲಿ ಸಾಮಾನ್ಯವಾಗಿ 3 ವಿಧದ ಫೋಟೋ ರೆಸೆಪ್ಟರ್ ಕೋನ್ಸ್ ಇರ್ತವೆ.
ಆದ್ರೆ ಕಲರ್ ಬ್ಲೈಂಡ್ನೆಸ್ ಇರುವವರಿಗೆ ಎರಡು ಇರ್ತವೆ. ಇನ್ನು ಕೆಲ ಸ್ಪೆಷಲ್ ಪರ್ಸನ್ಸ್ ಗೆ ನಾಲ್ಕು ಫೋಟೋ ರಿಸೆಪ್ಟರ್ ಕೋನ್ಸ್ ಇರ್ತವೆ. ಇವರು ನಮಗಿಂತ ಹೆಚ್ಚು ಕಲರ್ಸ್ ನ ನೋಡಬಲ್ಲರು. ಇದಕ್ಕಾಗಿ ಒಬ್ಬೊಬ್ಬರ ಬಣ್ಣದ ಗ್ರಹಿಕೆ ಒಂದೊಂದು ವಿಧವಾಗಿರುತ್ತೆ. ಸೊ ಇದಕ್ಕಾಗಿ ಆಗಾಗ ನಿಮ್ಮ ಫ್ರೆಂಡ್ಸ್ ಮಧ್ಯೆ ವಾದಗಳಾಗ್ತಿರ್ತವೆ, ಇದು ಆ ಕಲರ್ ಅಲ್ಲಿದೆ ಅಲ್ಲ ಇದು ಬೇರೆ ಕಲರ್ ಅಲ್ಲಿದೆ ಅಂತ. ಆದ್ರೆ ಅದು ಪೂರ್ತಿಯಾಗಿ ನಿಮ್ಮ ಗ್ರಹಿಕೆ ಮೇಲೆ ಆಧಾರವಾಗಿರುತ್ತೆ. ನನ್ನ ಗ್ರಹಿಕೆ ಪ್ರಕಾರ ಇದು ಬ್ಲೂ ಅಂಡ್ ಬ್ಲ್ಯಾಕ್ ಕಲರ್ ಅಲ್ಲಿ ಕಾಣಿಸ್ತಿದೆ. ಸೊ ನಿಮ್ಮ ಕಣ್ಣಿಗೆ ಹೇಗೆ ಕಾಣಿಸ್ತಿದೆ ಅನ್ನೋದನ್ನ ತಪ್ಪದೆ ಕಮೆಂಟ್ ನಲ್ಲಿ ತಿಳಿಸಿ. ಫ್ಯಾಕ್ಟ್ ನಂಬರ್ 4, ಫ್ರೆಂಡ್ಸ್ ನೀವೆಂದಾದ್ರೂ ಇದನ್ನ ಗಮನಿಸಿದ್ದೀರಾ, ನಾವು ರಾತ್ರಿಯಲ್ಲಿ ಫೋಟೋ ತೆಗೆದುಕೊಂಡ್ರೆ ಆ ಫೋಟೋದಲ್ಲಿ ನಮ್ಮ ಕಣ್ಣುಗಳು ಕೆಂಪಾಗಿ ಕಾಣಿಸ್ತವೆ ಅಥವಾ ಲೈಟ್ ನಮ್ಮ ಒಳಗಿಂದ ಬ್ರೈಟ್ ಆಗಿ ಹೊರಗಡೆ ಬಂದಂತೆ ಕಾಣಿಸುತ್ತೆ. ಆದ್ರೆ ಇದಕ್ಕೆ ಕಾರಣವೇನು ಗೊತ್ತಾ? ಇದರ ಹಿಂದೆ ಇರುವ ಮುಖ್ಯ ಕಾರಣ ನಮ್ಮ ಕಣ್ಣಿನಲ್ಲಿರುವ ಪ್ಯೂಪಲ್ ಮತ್ತೆ ರೆಟಿನಾ. ನಮ್ಮ ಫೋನ್ ಅಥವಾ ಕ್ಯಾಮ್ರಾದ ಫ್ಲಾಶ್ ಲೈಟ್ ಅನ್ನ ಆನ್ ಮಾಡಿ ಫೋಟೋ ತೆಗೆದ್ರೆ ಕೆಲ ಮಿಲಿ ಸೆಕೆಂಡ್ಸ್ ಗಳ ಕಾಲ ಫ್ಲಾಶ್ ಲೈಟ್ ಬಂದು ಹೋಗುತ್ತೆ. ಆ ಲೈಟ್ ತುಂಬಾ ವೇಗವಾಗಿ ನಮ್ಮ ಕಣ್ಣೊಳಗೆ ಹೋಗುತ್ತೆ. ಆ ಲೈಟ್ ಲೆನ್ಸ್ ನ ದಾಟಿ ಒಳಗಿರುವ ರೆಟಿನಾ ಮೇಲೆ ಬಿದ್ದಾಗ ಅಲ್ಲಿರುವ ರಕ್ತ ನಾಳಗಳು ಗ್ಲೋ ಆಗ್ತವೆ. ಅಂದ್ರೆ ಆ ಲೈಟ್ ಗೆ ಅಲ್ಲಿರುವ ಬ್ಲಡ್ ವೆಸಲ್ಸ್ ಎಲ್ಲವೂ ಕಾಣಿಸ್ತವೆ. ಇದರಿಂದಾನೆ ನಾವು ಫೋಟೋ ತೆಗೆದಾಗ ನಮ್ಮ ಕಣ್ಣುಗಳು ರೆಡ್ ಆಗಿ ಕಾಣಿಸ್ತವೆ. ಫ್ಯಾಕ್ಟ್ ನಂಬರ್ 5, ಸಾಧಾರಣವಾಗಿ ಕಂಪನಿಗಳನ್ನ ಸಕ್ಸಸ್ ಆಗಿ ನಡೆಸಲು ದೊಡ್ಡ ದೊಡ್ಡ ಕಂಪನಿಗಳಿಗೆ ಸಿಇಒಗಳಿರ್ತಾರೆ. ಇವರ ನಿರ್ಧಾರಗಳ ಮೇಲೆ ಯೋಚನೆಗಳ ಮೇಲೆ ಕಂಪನಿಯ ಭವಿಷ್ಯವಿರುತ್ತೆ. ಅಂತ ಸಿಇಒಗಳನ್ನ ಆಯ್ಕೆ ಮಾಡುವಾಗ ಆ ವ್ಯಕ್ತಿಯ ಬುದ್ಧಿವಂತಿಕೆ ಸಾಮರ್ಥ್ಯವನ್ನ ನೋಡಿ ಸೆಲೆಕ್ಟ್ ಮಾಡ್ತಾರೆ. ಆದ್ರೆ ಚೀನಾಗೆ ಸೇರಿದ ನೆಟ್ ಡ್ರ್ಯಾಗನ್ ಎಂಬ ಮೊಬೈಲ್ ಗೇಮಿಂಗ್ ಕಂಪನಿ ಟ್ಯಾಂಗ್ಯೂ ಎಂಬ ಹ್ಯೂಮನಾಯ್ಡ್ ರೋಬೋಟ್ ಅನ್ನ ಸಿಇಒ ಆಗಿ ಆಯ್ಕೆ ಮಾಡಿದೆ. ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಿಂದ ಕೆಲಸ ಮಾಡುವ ಒಂದು ರೋಬೋಟ್ ಆಗಿದೆ. ಎಕ್ಸಿಕ್ಯೂಷನ್ ಸ್ಪೀಡ್ ಅನ್ನ ಹೆಚ್ಚಿಸೋದು, ವರ್ಕ್ ಫ್ಲೋವನ್ನ ಮ್ಯಾನೇಜ್ ಮಾಡೋದು, ಉದ್ಯೋಗಿಗಳಿಗೆ ಸಮಾನವಾಗಿ ಕೆಲಸವನ್ನ ನೇಮಿಸೋದನ್ನ ಈ ರೋಬೋಟ್ ಮಾಡುತ್ತೆ. ಇಷ್ಟೇ ಅಲ್ಲದೆ ಇದು ರಿಯಲ್ ಟೈಮ್ ಡೇಟಾ ಹಬ್ ಅನಾಲಿಟಿಕ್ ಟೂಲ್ ಆಗಿ ಕೂಡ ಕೆಲಸ ಮಾಡುತ್ತೆ. ರೋಬೋಗಳು ಶೀಘ್ರದಲ್ಲೇ ಎಲ್ಲಾ ಜಾಬ್ಸ್ ಅನ್ನ ರಿಪ್ಲೇಸ್ ಮಾಡ್ತವೆ ಅನ್ನೋದನ್ನ ನಾವೆಲ್ಲರೂ ಕೇಳಿದ್ದೇವೆ. ಆದ್ರೆ ಒಂದೇ ಬಾರಿ ಸಿಇಒ ಜಾಬ್ಸ್ ಗೆ ಕೂಡ ರೋಬೋಟ್ಸ್ ಬರ್ತಿವೆ. ಹೀಗೆ ಪ್ರಪಂಚದಲ್ಲೇ ಮೊಟ್ಟ ಮೊದಲ ಸಿಇಒ ರೋಬೋ ಇದೇ ಆಗಿದೆ. 2017ರಲ್ಲಿ ಅಲಿಬಾಬಾ ಕಂಪನಿಯ ಫೌಂಡರ್ ಆದ ಜಾಕ್ಮಾರ್ ಅವರು ಮುಂಬರುವ 30 ವರ್ಷದಲ್ಲಿ ಟೈಮ್ ಮ್ಯಾಗಝಿನ್ ಕವರ್ ಪೇಜ್ ಮೇಲೆ ಬೆಸ್ಟ್ ಸಿಇಒ ಆಗಿ ರೋಬೋಟ್ಸ್ ಇರ್ತವೆ ಅಂತ ಹೇಳಿದ್ದರು. ಸೊ ಇದನ್ನ ನೋಡ್ತಾ ಇದ್ರೆ ಅದು ನಿಜವಾಗುತ್ತೆ ಅಂತ ಅನ್ಸುತ್ತೆ. ಫ್ಯಾಕ್ಟ್ ನಂಬರ್ 6, ಫ್ರೆಂಡ್ಸ್ ಈಗ ಟಿವಿ ರಿಮೋಟ್ ನಲ್ಲಿ ಇಯರ್ಫೋನ್ಸ್ ಬರ್ತಿವೆ. ಜಪಾನ್, ಚೀನಾ ಹಾಗೂ ಇನ್ನು ದೊಡ್ಡ ದೊಡ್ಡ ದೇಶಗಳಲ್ಲಿನ ಕಂಪನಿಗಳು ಟಿವಿ ರಿಮೋಟ್ ನಲ್ಲಿ ಇಯರ್ಫೋನ್ ಜಾಕ್ ನ ಫೆಸಿಲಿಟಿಯನ್ನ ಕೊಡ್ತಿವೆ. ಆದ್ರೆ ಟಿವಿ ರಿಮೋಟ್ ಅಲ್ಲಿ ಇಯರ್ಫೋನ್ ಜಾಕ್ ನಿಂದ ಉಪಯೋಗವೇನು ಅಂದ್ರೆ, ಈಗಿನ ಅನೇಕ ಸ್ಮಾರ್ಟ್ ಟಿವಿಸ್ ಬ್ಲೂಟೂತ್ ನಿಂದ ಮಾರ್ಕೆಟ್ ಅಲ್ಲಿ ಬರ್ತಿವೆ. ಇದರಿಂದ ನೀವು ಇತರರಿಗೆ ತೊಂದರೆ ಕೊಡದಂತೆ ನಿಮ್ಮ ಬ್ಲೂಟೂತ್ ಇಯರ್ಫೋನ್ಸ್ ನ ಟಿವಿಗೆ ಕನೆಕ್ಟ್ ಮಾಡಿ ನೋಡಬಹುದು. ಆದ್ರೆ ಇಂತಹ ಟಿವಿಗಳಲ್ಲಿ ಅತಿ ದೊಡ್ಡ ಸಮಸ್ಯೆ ಇದೆ, ಅದೇನೆಂದ್ರೆ ಬ್ಲೂಟೂತ್ ನಲ್ಲಿ ಬಳಕೆಯಾಗುವ UHF ರೇಡಿಯೋ ವೇವ್ಸ್ ಮೂಲಕ ಜನರೇಟ್ ಆಗುವ ಕನೆಕ್ಟಿವಿಟಿ ಪ್ರಾಬ್ಲಮ್. ನೀವು ಬ್ಲೂಟೂತ್ ಮೂಲಕ ಇಯರ್ಫೋನ್ಸ್ ಗೆ ಕನೆಕ್ಟ್ ಮಾಡಿದಾಗ ಟಿವಿ ಅಕ್ಕಪಕ್ಕದಲ್ಲಿ ಉಂಟಾಗುವ ರೇಡಿಯೋ ವೇವ್ಸ್ ನಿಂದ ವೈಫೈ ಸ್ಪೀಡ್ ಸರಿಯಾಗಿ ಮೇಂಟೈನ್ ಆಗೋದಿಲ್ಲ. ಇದರಿಂದ ಟಿವಿಗೆ ಸರಿಯಾದ ಇಂಟರ್ನೆಟ್ ಕನೆಕ್ಟಿವಿಟಿ ಸಿಗೋದಿಲ್ಲ, ಹಾಗೆ ನಮ್ಮ ಆಡಿಯೋ ಎಕ್ಸ್ಪೀರಿಯನ್ಸ್ ಕೂಡ ಡಿಸ್ಟರ್ಬ್ ಆಗುತ್ತೆ. ಸೊ ಇದೆಲ್ಲ ಸಮಸ್ಯೆಗಳ ಪರಿಹಾರವಾಗಿ ಅನೇಕ ಕಂಪನಿಗಳು ತಮ್ಮ ಟಿವಿ ರಿಮೋಟ್ಗೆ ಇಯರ್ಫೋನ್ ಜಾಕ್ ನ ಪ್ರೊವೈಡ್ ಮಾಡ್ತಿವೆ. ಇದರಿಂದ ಟಿವಿಯಲ್ಲಿನ ಸೌಂಡ್ ಅನ್ನ ನೀವು ಆರಾಮಾಗಿ ಇಯರ್ಫೋನ್ ಅಲ್ಲಿ ಕೇಳಬಹುದು, ಹಾಗೆ ಟಿವಿಗೆ ಸರಿಯಾದ ವೈಫೈ ಸಿಗ್ನಲ್ ಕೂಡ ಸಿಗುತ್ತೆ. ಫ್ರೆಂಡ್ಸ್, ವಿಡಿಯೋದಲ್ಲಿ ಕಂಟಿನ್ಯೂ ಆಗೋಕ್ಕೂ ಮುಂಚೆ ನಿಮ್ಮಲ್ಲಿ ಇನ್ನೂ ಯಾರಾದರೂ ಈ ವಿಡಿಯೋವನ್ನ ಲೈಕ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ಈ ವಿಡಿಯೋ ಮತ್ತಷ್ಟು ಜನರಿಗೆ ರೀಚ್ ಆಗಲು ಸಹಾಯವಾಗುತ್ತೆ. ಥ್ಯಾಂಕ್ ಯು. ಫ್ರೆಂಡ್ಸ್, ಆಂಡ್ರಾಯ್ಡ್ ಫೋನಲ್ಲಿ ಎಷ್ಟು ಬಂಗಾರ ಇರುತ್ತೆ ಗೊತ್ತಾ? ಫ್ರೆಂಡ್ಸ್, ನೀವು ಅನೇಕ ವಿಡಿಯೋಗಳಲ್ಲಿ ಅಥವಾ ಆರ್ಟಿಕಲ್ಸ್ ಅಲ್ಲಿ ನೋಡಿರ್ತೀರಾ ಐಫೋನ್ ನಲ್ಲಿ ಗೋಲ್ಡ್ ಇರುತ್ತೆ ಅಂತ. ಆದ್ರೆ ನಿಮಗೆ ಗೊತ್ತಾ, ಒಂದು ಸಾಮಾನ್ಯ ಆಂಡ್ರಾಯ್ಡ್ ಫೋನ್ ಅಲ್ಲಿ ಕೂಡ ಗೋಲ್ಡ್ ಇರುತ್ತೆ. ಆದ್ರೆ ಈ ಗೋಲ್ಡ್ ನಿಂದ ಆಂಡ್ರಾಯ್ಡ್ ಫೋನ್ ಅಲ್ಲಿ ಉಪಯೋಗವೇನು? ಐಫೋನ್ ನಂತೆ ನಮ್ಮ ಆಂಡ್ರಾಯ್ಡ್ ಫೋನ್ ನಲ್ಲಿನ ಸರ್ಕ್ಯೂಟ್ ಅನ್ನ ಕಂಪ್ಲೀಟ್ ಮಾಡಲು ವಿಧವಿಧವಾದ ಮೆಟಲ್ಸ್ ನ ಅವಶ್ಯಕತೆ ಬೀಳುತ್ತೆ. ಅಂತ ಮೆಟಲ್ ಗಳಲ್ಲಿ ದುಬಾರಿ ಗೋಲ್ಡ್ ಕೂಡ ಒಂದು. ಈ ಗೋಲ್ಡ್ ನಿಂದ ನಮ್ಮ ಫೋನ್ ಪ್ರೊಸೆಸಿಂಗ್ ಸ್ಪೀಡ್ ಅನ್ನ ಹೆಚ್ಚಿಸಲಾಗುತ್ತೆ. ಸೊ ನಮ್ಮ ಫೋನ್ ನಿಂದ ಗೋಲ್ಡ್ ಅನ್ನ ತೆಗೆದ್ರೆ ಫೋನ್ ಅಲ್ಲಿ ಎಷ್ಟೇ ಹೈಟೆಕ್ ಪ್ರೊಸೆಸರ್ ಎಕ್ವಿಪ್ಮೆಂಟ್ಸ್ ಇದ್ರೂ ಕೂಡ ಅದರ ಪ್ರೊಸೆಸಿಂಗ್ ಸ್ಪೀಡ್ ಸ್ಲೋ ಆಗೇ ಇರುತ್ತೆ. ಸೊ ಇದಕ್ಕಾಗಿ ಫೋನ್ ಗಳಲ್ಲಿ ಬಂಗಾರವನ್ನ ಬಳಸ್ತಾರೆ. ಆದ್ರೆ ಫೋನ್ ಗಳಲ್ಲಿ ಎಷ್ಟು ಪ್ರಮಾಣದ ಬಂಗಾರ ಇರುತ್ತೆ? 2017ರಲ್ಲಿ ಅಮೆರಿಕದಲ್ಲಿ ಮಾಡಿದ ಜಿಯೋಲಾಜಿಕಲ್ ಸರ್ವೆ ಪ್ರಕಾರ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ 0.034 ಗ್ರಾಮ್ ನಷ್ಟು ಬಂಗಾರವಿರುತ್ತೆ. ಇದರ ಬೆಲೆ ಈಗಿನ ರೇಟ್ಸ್ ಪ್ರಕಾರ 196 ರೂಪಾಯಿ ಇರುತ್ತೆ. ಸೊ ಫ್ರೆಂಡ್ಸ್, ಇವಾಗಿದ್ದವು ಈ ವಿಡಿಯೋದಲ್ಲಿನ ಫ್ಯಾಕ್ಟ್ಸ್. ಈ ಫ್ಯಾಕ್ಟ್ಸ್ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.